ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಧರ್ಮ ರಕ್ಷಿಸೋ ಭೂಮಿಯಲ್ಲಿ ಶಕ್ತಿ ಪೀಠಗಳೆಂದು ಕರೆಯಲ್ಪಡುವ ಹಲವಾರು ಪವಿತ್ರ ಸ್ಥಳಗಳಿವೆ. ಅಲ್ಲಿ ತಾಯಿಯು ತನ್ನನ್ನು ಆಶ್ರಯಿಸುವ ಎಲ್ಲಾ ಭಕ್ತರನ್ನ ರಕ್ಷಿಸುತ್ತಿದ್ದಾಳೆ, ಪೊರೆಯುತ್ತಿದ್ದಾಳೆ, ನಾನಾ ರೂಪಗಳಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾಳೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯ. ಕೆಲವರು ಶಕ್ತಿಪೀಠಗಳನ್ನು 51 ಅಂದರೆ ಪಂಚಸತ್ ಶಕ್ತಿಪೀಠಗಳು ಎಂದು ಉಲ್ಲೇಖಿಸಿದರೆ, ಮತ್ತೆ ಕೆಲವು ಶಾಸ್ತ್ರೀಯರು 18 ಅಂತ ಹೇಳ್ತಾರೆ. ಇನ್ನು ಕೆಲವರು ಕೇವಲ 4 ಆದಿ ಶಕ್ತಿಪೀಠಗಳಿವೆ ಅಂತ ಸಮರ್ಥಿಸ್ತಾರೆ. ಸಾಹಿತ್ಯದ ಪುರಾವೆಗಳ ಪ್ರಕಾರ ನೋಡೋದಾದರೆ, ಶಂಕರಾಚಾರ್ಯರ ಸ್ವತಃ ಅಷ್ಟದಶ ಶಕ್ತಿಪೀಠ ಶ್ಲೋಕವಾದ ಲಂಕಾಯಂ ಶಂಕರಿ ದೇವಿ ಶ್ಲೋಕದಿಂದ ಪ್ರಾರಂಭಿಸಿ ಶಂಕರರು ಉಪಖಂಡದಾದ್ಯಂತ ಹರಡಿರುವ 18 ಶಕ್ತಿಪೀಠಗಳ ಸ್ಥಳಗಳು ಮತ್ತು ಹೆಸರುಗಳನ್ನು ವಿವರಿಸ್ತಾರೆ. ಅವುಗಳಲ್ಲಿ ಮೊದಲನೆಯದು ಲಂಕಾದಲ್ಲಿರುವ ಶಂಕರಿ ದೇವಿಯ ಪೀಠ ಎಂದು ಉಲ್ಲೇಖಿಸಿದ್ದಾರೆ. ಇದು ಸತೀದೇವಿಯ ತೊಡೆಸಂದು ಬಿದ್ದ ಸ್ಥಳ ಎಂದು ನಂಬಲಾಗಿದೆ ಮತ್ತು ಶ್ರೀಲಂಕಾದ ಅತ್ಯಂತ ಪವಿತ್ರ ತಾಣಗಳಲ್ಲಿ ಒಂದಾಗಿದೆ. ದುಃಖಕರವೆಂದರೆ ಶಂಕರಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಪುರಾಣವು ಅನೇಕರಿಗೆ ತಿಳಿದಿಲ್ಲ ಮತ್ತು ಕೆಲವರಿಗೆ ಈ ಪೀಠದ ನಿಖರವಾದ ಸ್ಥಳವೂ ತಿಳಿದಿಲ್ಲ ಅನ್ನೋದು ದುರಾದೃಷ್ಟಕರ. ಬನ್ನಿ ಹಾಗಿದ್ರೆ ಶ್ರೀಲಂಕಾದ ಶಂಕರಿ ದೇವಾಲಯದ ಪೌರಾಣಿಕ ಕಥೆ, ಇತಿಹಾಸ ಹಾಗೂ ಸ್ಥಳ ಪುರಾಣ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶಂಕರಿ ಪೀಠ ಅನ್ನೋದು ಸನಾತನ ಧರ್ಮದಲ್ಲಿ ಅತಿ ಶ್ರೇಷ್ಠವಾದ ಪುಣ್ಯಕ್ಷೇತ್ರ, ಮಹಾನ್ ಶಕ್ತಿಪೀಠಗಳಲ್ಲಿ ಮೊದಲನೆಯದು ಎಂದು ಹೆಸರುವಾಸಿಯಾಗಿದೆ. ದಕ್ಷನ ಯಜ್ಞದಲ್ಲಿ ಆತ್ಮಾಹುತಿ ಮಾಡಿಕೊಂಡ ಸತಿಯನ್ನ ಕಳೆದುಕೊಂಡ ಶಿವ ಆಕೆಯ ದೇಹವನ್ನು ಹೊತ್ತು ತಾಂಡವವಾಡುವಾಗ ಲೋಕದ ಹಿತಕ್ಕಾಗಿ ಶ್ರೀವಿಷ್ಣುವು ಸುದರ್ಶನ ಚಕ್ರವನ್ನು ಪ್ರಯೋಗಿಸಿ ಸತಿಯ ದೇಹವನ್ನು ತುಂಡರಿಸಿದಾಗ ಸತಿಯ ತೊಡೆಯ ಸಂದು ಬಿದ್ದದ್ದು ಇದೇ ಪುಣ್ಯ ಸ್ಥಳದಲ್ಲಿ. ಅಷ್ಟದಶ ಶಕ್ತಿಪೀಠ ಇಲ್ಲವೇ ಮಹಾಶಕ್ತಿಪೀಠಗಳಲ್ಲಿ ಮೊದಲನೆಯದ್ದೇ ತ್ರಿಕೋಣಮಲೈ ಶಂಕರಿ ಪೀಠ. ಇದಿರೋದು ಶ್ರೀಲಂಕಾದಲ್ಲಿ. ಭಾರತದಾಚೆಗೆ ಇರುವ ಏಕೈಕ ಮಹಾಶಕ್ತಿಪೀಠವಿದು. ಇಲ್ಲಿ ಸತೀದೇವಿಯನ್ನ ಶಂಕರಿ ಎನ್ನುವ ಹೆಸರಿನಲ್ಲಿ ಪೂಜಿಸಲಾಗುತ್ತೆ. ನಮ್ಮ ಪುರಾಣಗಳು, ಇತಿಹಾಸ ಎಷ್ಟು ಪ್ರಬಲವಾಗಿದೆ ಅನ್ನೋದಕ್ಕೆ ಈ ಕ್ಷೇತ್ರವೇ ಜೀವಂತ ಸಾಕ್ಷಿ. ಇಲ್ಲಿ ಪೂಜಿಸುವ ಶಂಕರಿ ತಾಯಿಗೆಂದೇ ಪ್ರತ್ಯೇಕವಾದ ದೇವಾಲಯ ಇಲ್ಲ. ಆದರೂ ಈ ಕ್ಷೇತ್ರದ ಇತಿಹಾಸ, ಮಹಿಮೆ ಬಗ್ಗೆ ವೇದ ಗ್ರಂಥಗಳು, ಪುರಾಣ ಪ್ರಸಿದ್ಧ ಕಥಾನಕಗಳು ಸಾಕ್ಷಿ ಸಮೇತ ಉಲ್ಲೇಖ ಮಾಡುತ್ತವೆ. ಸುಮಾರು 16-17 ಶತಮಾನದಲ್ಲಿ ಪೋರ್ಚುಗೀಸರು ಅಲ್ಲಿನ ಬೆಟ್ಟದ ಮೇಲಿದ್ದ ಶಂಕರಿ ದೇಗುಲವನ್ನು ನಾಶಪಡಿಸ್ತಾರೆ. ದೇಗುಲದಲ್ಲಿದ್ದ ಅನೇಕ ವಿಗ್ರಹಗಳು, ಕಂಚಿನ ಪ್ರತಿಮೆಗಳು 100 ಬಳಿಕ ಸಮುದ್ರದಲ್ಲಿ ದೊರೆತಿದ್ವು. ಇಲ್ಲಿನ ಬೆಟ್ಟದ ಮೇಲೆ ಶಂಕರಿ ದೇಗುಲವಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಕೇವಲ ಒಂದು ಕಂಬ ಮಾತ್ರ ಈಗಲೂ ತನ್ನ ಜೀವಂತ ಇರುವಿಕೆಗೆ ಸಾಕ್ಷಿಯಂತೆ ನಿಂತಿದೆ. ಶಂಕರಿ ದೇವಿಯ ಮೂಲ ವಿಗ್ರಹವನ್ನ ಪೋರ್ಚುಗೀಸರ ದಾಳಿಯಿಂದ ತಡೆದು ಅದನ್ನ ಈ ಮೊದಲು ಶಂಕರಿ ದೇಗುಲವಿದ್ದ ಸ್ಥಳದ ಪಕ್ಕದಲ್ಲೇ ಈಗಿರುವ ಕೋನೇಶ್ವರ ದೇಗುಲದಲ್ಲಿ ಗುಡಿಯೊಂದನ್ನ ಕಟ್ಟಿ ಅಲ್ಲಿಟ್ಟು ಪೂಜಿಸಲಾಗ್ತಿದೆ. ಶ್ರೀಲಂಕಾದಲ್ಲಿರುವ ಹಿಂದೂಗಳು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ, ದೇವಿಯಲ್ಲಿ ತಮ್ಮ ಕಷ್ಟಗಳನ್ನು ಈಡೇರಿಸುವಂತೆ ಕೋರಿಕೊಳ್ತಾರೆ. ಪ್ರತಿ ವರ್ಷ 1000 ಭಾರತೀಯರು ಇಲ್ಲಿಗೆ ಆಗಮಿಸಿ ಶಂಕರಿಯ ದರ್ಶನ ಪಡಿತಾರೆ. ಈ ಬೆಟ್ಟ ತ್ರಿಕೋನ ಆಕಾರದಲ್ಲಿ ಇರೋದರಿಂದ ಇದನ್ನು ತ್ರಿಕೋನ ಮಲೈ ಎಂದು ಕರೆಯಲಾಗುತ್ತೆ. ಮಲೈ ಇಲ್ಲವೇ ಮಲೆ ಎಂದರೆ ಬೆಟ್ಟ ಎಂದರ್ಥ. ಪೋರ್ಚುಗೀಸರು ಶ್ರೀಲಂಕಾವನ್ನು ಆಕ್ರಮಿಸಿಕೊಂಡು ಅರ್ಚಕರಂತೆ ವೇಷಭೂಷಣಗಳನ್ನು ಧರಿಸಿ ದೇವಾಲಯಕ್ಕೆ ಪ್ರವೇಶಿಸಿ ದೇವಾಲಯದಲ್ಲಿನ ಎಲ್ಲಾ ಬೆಲೆ ಬಾಳುವ ವಸ್ತುಗಳನ್ನು ನಾಶಪಡಿಸ್ತಾರೆ. ತಾವು ಬಂದಿದ್ದ ಹಡಗಿನಿಂದ ಪಿರಂಗಿ ಗುಂಡುಗಳನ್ನು ಬೆಟ್ಟದ ತುದಿಗೆ ಸಿಡಿಸಿ ಶಂಕರಿ ದೇವಾಲಯದ ನಾಮಾವಶೇಷವಿಲ್ಲದಂತೆ ಮಾಡ್ತಾರೆ. ದೇವಾಲಯವನ್ನ ಲೂಟಿ ಮಾಡ್ತಾರೆ. ಅವರ ಆಕ್ರಮಣಕ್ಕೆ, ಧರ್ಮಾಂಧತೆಗೆ ದೇವಾಲಯವು ಸಂಪೂರ್ಣ ನಾಶವಾಗುತ್ತೆ. 1000 ಕಲ್ಲಿನ ಕಂಬಗಳನ್ನು ಕಬಳಿಸಿ ತಮ್ಮ ಬಂದರನ್ನ ರಕ್ಷಿಸಲು ಬಳಕೆ ಮಾಡಿಕೊಳ್ಳಲಾಯಿತು. ಬೆಟ್ಟದ ಮೇಲ್ತುದಿಯಲ್ಲಿ ವಿಸ್ತಾರವಾಗಿದ್ದ ಶಂಕರಿ ಪೀಠ ಧ್ವಂಸವಾಯಿತು. ಅದು ಎಷ್ಟರ ಮಟ್ಟಿಗಂದ್ರೆ ಕೇವಲ ಒಂದೇ ಒಂದು ಒಂಟಿ ಕಂಬ ಮಾತ್ರ ತನ್ನ ಕರಾಳ ಅಧ್ಯಾಯವನ್ನ ಸಾರೋದಕ್ಕೆ ಸ್ಥಿರವಾಗಿ ನಿಂತುಬಿಡ್ತು. ಇಂದಿಗೂ ಆ ಕಂಬವೇ ಸಾಕ್ಷಿ ಹೇಳುತ್ತೆ. ಕೆಡವಲಾದ ದೇವಾಲಯದ ಅನೇಕ ಕಲಾಕೃತಿಗಳನ್ನ ಲಿಸ್ಬನ್ ವಸ್ತು ಸಂಗ್ರಹಾಲಯದಲ್ಲಿ ಇಂದಿಗೂ ಸಂರಕ್ಷಿಸಲಾಗಿದೆ. ಕುಲುಕೊಟ್ಟನ ಕಲ್ಲಿನ ಶಾಸನವು 2 ಮೀನಿನ ಲಾಂಛನವನ್ನ ಹೊಂದಿದ್ದು ಕ್ರಿಸ್ತಶಕ 1500 ನಂತರ ಭೂಮಿಯನ್ನ ಕನಿಷ್ಠ 500 ವರ್ಷಗಳ ಕಾಲ ವಿವಿಧ ಕಣ್ಣಿನ ಬಣ್ಣಗಳನ್ನು ಹೊಂದಿರುವ ಜನರು ಆಳುತ್ತಾರೆ. ನಂತರ ಹಿಂದಿನ ಆಡಳಿತಗಾರರಾದ ಒಡಗುಗಳು ಭೂಮಿಯನ್ನು ಆಳುತ್ತಾರೆ ಎಂದು ಭವಿಷ್ಯವನ್ನ ಹೇಳಿತ್ತು.
1795ರಲ್ಲಿ ಬ್ರಿಟಿಷರು ಶ್ರೀಲಂಕಾವನ್ನ ವಶಪಡಿಸಿಕೊಳ್ಳುವವರೆಗೂ ಒಡಗುಗಳು ಮತ್ತು ಫ್ರೆಂಚರು ಸುಮಾರು 500 ವರ್ಷಗಳ ಕಾಲ ಟ್ರಿಂಕೋಮಲಿಯನ್ನ ಡಚ್ ಆಳ್ವಿಕೆ ನಡೆಸಿದ್ರಿಂದ ಶಾಸನವು ನಿಖರವಾಗಿ ಹೊರಹೊಮ್ಮುತ್ತೆ. ಮೂಲ ವಿಗ್ರಹವನ್ನ ಸಂರಕ್ಷಿಸಲು 1689ರಲ್ಲಿ ಒಂದು ಸಣ್ಣ ದೇವಾಲಯವನ್ನ ನಿರ್ಮಿಸಲಾಯಿತು. ಆದರೆ ಜನರ ಪೂಜೆಗೆ ಅವಕಾಶವಿರಲಿಲ್ಲ. 1952ರಲ್ಲಿ ತ್ರಿಕೋಣೇಶ್ವರನ ದೇವಸ್ಥಾನವನ್ನ ನಿರ್ಮಿಸಲಾಯಿತು. ತ್ರಿಕೋಣೇಶ್ವರ ಮತ್ತು ಶಂಕರಿ ದೇವಿಯ ವಿಗ್ರಹಗಳು ಪೋರ್ಚುಗೀಸ್ ಆಕ್ರಮಣಕಾರರಿಂದ ರಕ್ಷಿಸಲು ಅಲ್ಲಿನ ಬಾವಿಯಲ್ಲಿ ಮುಚ್ಚಿಡಲಾಯಿತು. ನಂತರ ಇತ್ತೀಚೆಗೆ ಅಂದರೆ 1948ರಲ್ಲಿ ಶ್ರೀಲಂಕಾದ ಸ್ವತಂತ್ರದ ನಂತರ ತ್ರಿನೋದಲ್ಲಿದ್ದ ಬಾವಿಯಿಂದ ಹೊರತೆಗೆದು ಮರು ಪ್ರತಿಷ್ಠಾಪಿಸಲಾಯಿತು. ಇತಿಹಾಸ ಪುಟಗಳನ್ನು ಕೆದಕಿದ್ರೆ ದಕ್ಷಿಣ ಭಾರತದ ಚೋಳ ದೊರೆ ಕುಲುಕೊಟ್ಟನ್ ಈ ದೇವಾಲಯವನ್ನು ನವೀಕರಿಸಿದ್ದ. ಆದರೆ ಕೆಲವು ಬೌದ್ಧರು ರಾಜ ಮಹಾಸೇನನ ವಿನ್ಯಾಸವನ್ನು ನಿರ್ವಹಿಸಿ ದೇವಾಲಯವನ್ನು ನಾಶಪಡಿಸಿದ ನಂತರ ಆ ಸ್ಥಳದಲ್ಲಿ ದಗೋಬಾವನ್ನು ನಿರ್ಮಿಸಿದರು. ಪ್ರಸ್ತುತ 1952ರಲ್ಲಿ ಸ್ಥಳೀಯ ಹಿಂದೂ ಧಾರ್ಮಿಕರು ನಿರ್ಮಿಸಿದ ಶಂಕರಿ ದೇವಿ ದೇವಸ್ಥಾನವಿದೆ. ಅದರ ಪಕ್ಕದಲ್ಲಿ ತ್ರಿಕೋಣೇಶ್ವರ ದೇವಾಲಯವಿದೆ. 450 ವರ್ಷಗಳ ಸುದೀರ್ಘ ಅಂತರದ ನಂತರ ಇದನ್ನು ನಿರ್ಮಿಸಲಾಯಿತು. ದೇವಾಲಯದ ಬಳಿ ಹಿಂದೂ ಮಹಾಸಾಗರದ ಮೇಲಿರುವ ಬಂಡೆಯ ಅಂಚಿನಲ್ಲಿ ಪವಿತ್ರ ಬಿಲ್ವ ವೃಕ್ಷವಿದೆ. ಅಗಸ್ತ್ಯ ಋಷಿಯು ರಾವಣನ ಭಕ್ತಿಯಿಂದ ಪ್ರಭಾವಿತನಾದ ಶಿವನ ಸೂಚನೆಯಂತೆ ತ್ರಿಕೋಣೇಶ್ವರ ದೇವಾಲಯವನ್ನು ನಿರ್ಮಿಸಿದ. ಭಗವಂತನು ತನ್ನ ಭಕ್ತನಿಗಾಗಿ ನಿರ್ಮಿಸಿದನೆಂದು ನಂಬಲಾದ ದೇವಾಲಯ ಅದ್ಭುತವಾದದ್ದು. ಈ ದೇವಿ ದೇವಸ್ಥಾನದಲ್ಲಿ ಶಂಕರಿ ದೇವಿಯನ್ನ ಮಾತುಮೈ ಅಂಬಾಳ್ ರೂಪದಲ್ಲಿ ಪೂಜಿಸಲಾಗುತ್ತೆ. ಇನ್ನು ಪ್ರಾಚೀನ ಕಾಲದ ಐತಿಹ್ಯದ ಬಗ್ಗೆ ಗಮನಿಸಿದರೆ ಶಂಕರಿ ದೇವಿ ದೇವಸ್ಥಾನವು ಸಾಕಷ್ಟು ಪ್ರತಿಷ್ಠೆ ಮತ್ತು ಜನಪ್ರಿಯತೆಯನ್ನು ಹೊಂದಿತ್ತು. ದೇವಾಲಯಕ್ಕೆ ಸಂಬಂಧಿಸಿದ ಕೆಲವು ಕಥೆಗಳ ಒಳನೋಟವನ್ನು ಕೆದಕಿದರೆ ಅದು ನಮ್ಮನ್ನ ತ್ರೇತಾಯುಗಕ್ಕೆ ಕರೆದೊಯ್ಯುತ್ತೆ. ಒಮ್ಮೆ ಪಾರ್ವತಿ ದೇವಿಗೆ ಒಂದು ದೊಡ್ಡದಾದ ಮತ್ತು ಸುಂದರವಾದ ಅರಮನೆಯಲ್ಲಿ ವಾಸಿಸಬೇಕೆಂದು ಆಸೆಯಾಗುತ್ತೆ. ಆ ಅರಮನೆಯಲ್ಲಿ ನಾನು, ನನ್ನ ಗಂಡ, ನನ್ನ ಮಕ್ಕಳು ಸಂತೋಷವಾಗಿ ಬದುಕಬಹುದು ಎಂದು ಆಶಿಸುತ್ತ ಸಂಕೋಚದಿಂದ ಶಿವನ ಬಳಿಗೆ ಬಂದು ತನ್ನ ಇಂಗಿತವನ್ನ ವ್ಯಕ್ತಪಡಿಸ್ತಾಳೆ ಪಾರ್ವತಿ. ಆಗ ಧ್ಯಾನಸ್ಥನಾಗಿದ್ದ ಶಿವ ಅತಿ ವಿನಮ್ರವಾಗಿ ಹೇಳ್ತಾನೆ, ನಾನು ಯೋಗಿಗಳ ಯೋಗಿ, ತನ್ನ ಇಚ್ಛೆ ಮತ್ತು ಬಯಕೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನ ಹೊಂದಿರುವವನು ನಾನು, ಅದನ್ನ ನೀನು ಮರೆತಿದ್ದೀಯ. ನನಗೆ ಐಷಾರಾಮಿ ಮತ್ತು ಸಾಮಾನ್ಯ ಎಂಬ ವ್ಯತ್ಯಾಸವಿಲ್ಲ, ಆದರೂ ನಿನ್ನ ಆಸೆಗೆ ವಿರುದ್ಧವಾಗಿ ನಡೆಯಲಾರೆ, ನಿನ್ನಿಚ್ಛೆಯಂತೆ ನಡೆಯಲಿ ಎಂದು ಪಾರ್ವತಿಯ ಆಸೆಯನ್ನ ಪೂರೈಸ್ತಾನೆ. ಶಿವ ತನ್ನ ಕೈಗಳನ್ನ ಬೀಸುತ್ತಾ ವಿಶ್ವಕರ್ಮನಲ್ಲಿ ಸಹಾಯವನ್ನ ಕೇಳ್ದ. ಪಾರ್ವತಿಯ ಆಸೆಯನ್ನ ಪೂರೈಸಲು ಶಿವನು ತಾನು ಕಂಡ ಅತ್ಯಂತ ಐಷಾರಾಮಿ ಅರಮನೆಯನ್ನ ನಿರ್ಮಿಸಲು ಬಯಸ್ದ. ವಿಶ್ವಕರ್ಮನು ಲಂಕಾದಲ್ಲಿ ಸುಂದರವಾದ ಸ್ಥಳವನ್ನ ಆರಿಸಿಕೊಂಡ. ರತ್ನಗಳು, ವಜ್ರ ವೈಡೂರ್ಯ ಆಭರಣಗಳಿಂದ ತುಂಬಿದ ನೀರಿನ ಕಾರಂಜಿಗಳಿಂದ ತಂಪಾಗಿಸುವ ಒಂದು ಭವ್ಯವಾದ ಅರಮನೆಯನ್ನ ನಿರ್ಮಿಸಿದ. ಪಾರ್ವತಿಯು ಆ ಭವ್ಯವಾದ ಅರಮನೆಯ ವೈಭೋಗವನ್ನು ಕಂಡು ಗೃಹ ಪ್ರವೇಶ ಮಾಡಲು ಬಯಸ್ತಾಳೆ. ಸಮಾರಂಭಕ್ಕಾಗಿ ಸೂಕ್ತನಾದ ಬ್ರಾಹ್ಮಣನನ್ನ ಹುಡುಕಲು ಶಿವನೊಂದಿಗೆ ಲಂಕೆಗೆ ಹಾರ್ತಾಳೆ. ಆ ಸಮಯದಲ್ಲಿ ಆ ಪ್ರದೇಶದಲ್ಲಿ ಓಂ ನಮ ಶಿವಾಯ ಎಂಬ ರಾವಣನ ಪಠಣವು ಕೇಳಿಸುತ್ತೆ. ಆಗ ಶಿವನು ರಾವಣನ ಭಕ್ತಿಗೆ ನಿಷ್ಠೆಗೆ ಮೆಚ್ಚಿ, ನೀನು ಬಯಸಿದ್ದೆಲ್ಲವೂ ಸಿಗಲಿ, ನಿನ್ನಿಚ್ಛೆಯಂತೆ ನಡೆಯಲಿ ಎಂದು ವರ ನೀಡ್ತಾನೆ. ರಾವಣನು ವಿಶ್ರಶವನ ಮಗ ಮತ್ತು ವೇದಗಳ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದಾನೆ ಎಂದು ಶಿವನಿಗೆ ಅರಿವಾಗತ್ತೆ. ಆ ಭವ್ಯ ಅರಮನೆಯ ಗೃಹ ಪ್ರವೇಶ ಸಮಾರಂಭವನ್ನು ಮಾಡಲು ರಾವಣನೇ ಸೂಕ್ತನಾದವನೆಂದು ಅವನನ್ನೇ ನಿಗದಿಪಡಿಸ್ತಾನೆ. ರಾವಣನು ಕೂಡಲೇ ಅದಕ್ಕೆ ಒಪ್ಪಿಕೊಂಡ. ನಂತರ ಸಮಾರಂಭಕ್ಕೆ ಸೂಕ್ತವಾದ ದಿನಾಂಕವನ್ನ ರಾವಣನೇ ನಿಗದಿಪಡಿಸ್ತ. ಯಾಕಂದ್ರೆ ಜ್ಯೋತಿಷ್ಯದಲ್ಲಿ ಅತೀ ಮೇಧಾವಿ ಹಾಗೂ ಶ್ರೇಷ್ಠನಾಗಿದ್ದ. ರಾವಣ ಸಂಹಿತೆ ಪುಸ್ತಕವನ್ನು ಬರೆದವನು ಕೂಡ ರಾವಣನೇ. ಹೀಗೆ ರಾವಣನು ನಿರ್ಧರಿಸಿದ ದಿನಾಂಕದಂದೇ ಗೃಹ ಪ್ರವೇಶ ಸಮಾರಂಭಕ್ಕೆ ಚಾಲನೆ ದೊರಕತ್ತೆ. ಶ್ಲೋಕ ಮಂತ್ರಗಳನ್ನ ಪಠಿಸುವ ರಾವಣನ ನಿಷ್ಠೆಗೆ ಪಾರ್ವತಿದೇವಿ ಸಂತುಷ್ಟಳಾಗ್ತಾಳೆ. ದಕ್ಷಿಣೆಯಾಗಿ ರಾವಣನಿಗೆ ವರವನ್ನ ನೀಡಲೇಬೇಕೆನ್ನುತ್ತಾಳೆ ಶಿವನಿಗೆ. ಆಗ ಶಿವನಕ್ಕು ಹೇಳ್ತಾನೆ, ಬ್ರಾಹ್ಮಣನು ಎಂದಿಗೂ ಬೇಡಿಕೆಯನ್ನಿಡೋದಿಲ್ಲ, ಅವನು ಪಡೆದದ್ದರಲ್ಲೇ ಸಂತೋಷವಾಗಿರಬೇಕು ಎನ್ನುತ್ತಾನೆ. ಆಗ ರಾವಣನು ಈ ಪ್ರಸ್ತಾಪವನ್ನ ನೋಡಿ ಮುಗುಳ್ನಕ್ಕು ಅರಮನೆಯನ್ನ ದಕ್ಷಿಣೆಯಾಗಿ ಕೇಳ್ತಾನೆ. ಯಾಕಂದ್ರೆ ಆ ಅರಮನೆಯ ವೈಭವವೇ ರಾವಣನನ್ನ ಮಂತ್ರಮುಗ್ಧನನ್ನಾಗಿಸಿತ್ತು. ಆದರೆ ರಾವಣನು ಅರಮನೆಯನ್ನ ಕೇಳಲು ಬಹಳ ಸಂಕೋಚಪಟ್ಟ. ಕೂಡಲೇ ಪಾರ್ವತಿ ದೇವಿಯನ್ನ ಕ್ಷಮೆಯಾಚಿಸ್ತ. ಆದರೆ ಭಕ್ತನ ಕೋರಿಕೆಯನ್ನ ಮನ್ನಿಸಿ
ಆ ಭವ್ಯವಾದ ಅರಮನೆಯನ್ನ ಉಡುಗೊರೆಯಾಗಿ ಧಾರೆ ಎರೆದು ಆಶೀರ್ವದಿಸ್ತಾರೆ ಶಿವ ಪಾರ್ವತಿ. ತಾನು ಇಲ್ಲಿಯೇ ನೆಲೆಸೋದಾಗಿ ರಾವಣನಿಗೆ ಮಾತು ನೀಡ್ತಾಳೆ. ಯಾವಾಗ ನೀನು ನಿನ್ನ ಧರ್ಮವನ್ನ ಮೀರುತ್ತೀಯ ಆಗ ನಾನು ಈ ಸ್ಥಳದಿಂದ ತೆರಳುವುದಾಗಿ ಹೇಳ್ತಾಳೆ. ಹಾಗೆ ಸುಖ ಶಾಂತಿ ನೆಮ್ಮದಿಯು ನನ್ನೊಂದಿಗೆ ಕರೆದೊಯ್ಯುವುದಾಗಿ ಎಚ್ಚರಿಕೆಯನ್ನ ನೀಡಿ ಆಶೀರ್ವದಿಸ್ತಾಳೆ ಪಾರ್ವತಿದೇವಿ. ನಂತರ ರಾವಣ ಇಲ್ಲಿ ಶಂಕರಿದೇವಿಗೆ ಮಾತ್ರ ಸಮರ್ಪಿತವಾದ ಸಂಕೀರ್ಣವಾದ ವಾಸ್ತುಶಿಲ್ಪದೊಂದಿಗೆ ದೈತ್ಯ ದೇವಾಲಯವನ್ನು ನಿರ್ಮಿಸ್ತಾನೆ. ದೇವಾಲಯದ ಸುತ್ತಮುತ್ತಲೂ ಪ್ರಕೃತಿ ಸೌಂದರ್ಯ ಅಪಾರವಾಗಿತ್ತು. ದೇವಿಯ ಆಶೀರ್ವಾದದಿಂದ ರಾಜ್ಯವು ಸಮೃದ್ಧವಾಯಿತು. ಆದರೆ ಯಾವಾಗ ರಾವಣ ಸೀತೆಯನ್ನ ಅಪಹರಿಸಿ ಇಲ್ಲಿಗೆ ಕರೆತಂದನೋ ಅಲ್ಲಿಗೆ ತೊಂದರೆಗಳು ಸಮಸ್ಯೆಗಳು ಪ್ರಾರಂಭವಾಗುತ್ತೆ. ಶಂಕರಿ ದೇವಿಯು ಕೋಪಗೊಂಡು ಸೀತೆಯನ್ನ ಭಗವಾನ್ ರಾಮನಿಗೆ ಹಿಂದಿರುಗಿಸುವಂತೆ ರಾವಣನಿಗೆ ಹೇಳ್ತಾಳೆ. ಆದರೆ ರಾವಣ ತನ್ನ ಮಂಕು ಕವಿದ ಬುದ್ಧಿಯಿಂದಾಗಿ ಇದಕ್ಕೆ ಒಪ್ಪಲಿಲ್ಲ. ಅದರ ಪರಿಣಾಮವಾಗಿ ಶಂಕರಿ ದೇವಿ ನಿರಾಸೆಯಿಂದ ದ್ವೀಪವನ್ನ ತೊರಿತಾಳೆ. ಮುಂದೆ ರಾಮನು ರಾವಣನನ್ನ ಸೋಲಿಸಿ ಸದೆಬಡಿದು ವಿಭೀಷಣ ಲಂಕಾದ ಅಧಿಪತಿಯಾಗಿ ಪಟ್ಟಾಭಿಷಕ್ತನಾದ ಬಳಿಕ ಶಂಕರಿದೇವಿಯು ರಾಜ್ಯಕ್ಕೆ ಹಿಂತಿರುಗಿ ಅಲ್ಲಿಯೇ ನೆಲೆಸಿ ಲಂಕೆಗೆ ಮತ್ತೆ ಕೀರ್ತಿ ತರುವಂತೆ ಸ್ವತಃ ಶ್ರೀರಾಮನೇ ಶಂಕರಿ ಮಾತೆಯನ್ನ ಪ್ರಾರ್ಥಿಸಿದನೆಂದು ಪುರಾಣ ಕಥೆ ಇದೆ. ನಂತರ ಮತ್ತೊಂದು ಪೌರಾಣಿಕ ಕಥೆಯ ಉಲ್ಲೇಖವನ್ನ ಗಮನಿಸಿದರೆ, ಬ್ರಹ್ಮಾಂಡವು ಸೃಷ್ಟಿಯಾದಾಗ ಪರಮೇಶ್ವರ ಅನೇಕ ದೇವಾನುದೇವತೆಗಳನ್ನ ವಿಶೇಷ ಶಕ್ತಿಗಳನ್ನ ನೀಡಿ ಆಶೀರ್ವದಿಸ್ತಾನೆ. ಇದರಲ್ಲಿ ಮುಂದಿನ ಪ್ರಳಯದವರೆಗೂ ಭೂಮಿಯನ್ನ ಸ್ಥಿರವಾಗಿ ಹಿಡಿದಿಟ್ಟುಕೊಳ್ಳುವುದು ಆದಿಶೇಷನ ಕಾರ್ಯವಾಗಿತ್ತು. ಇದಕ್ಕೆ ವಾಯುವು ಕೋಪಗೊಂಡು ಈ ಭೂಮಿಯನ್ನ ಹಿಡಿದಿಟ್ಟುಕೊಳ್ಳಲು ಆದಿಶೇಷ ಅಸಮರ್ಥನೆಂದು ಜರಿದು ಬಿಟ್ಟ. ಇದರಿಂದ ಆದಿಶೇಷ ಕೋಪಗೊಂಡು ಇಬ್ಬರ ನಡುವೆ ಕಲಹವಾಯಿತು. ವಾಯು ಆದಿಶೇಷನ ಶಕ್ತಿಯನ್ನ ಹೀಯಾಳಿಸಿದ. ಇವನು ಸುಲಭವಾಗಿ ಪಕ್ಷಿಗಳ ರಾಜ ಗರುಡನಿಗೆ ಸಿಕ್ಕಿಕೊಳ್ಳುತ್ತಾನೆ ಎಂದು. ಇದರಿಂದ ಆದಿಶೇಷ ಕೈಲಾಸ ಪರ್ವತವನ್ನ ಸುತ್ತಿ ಹಾಕಿ ಮಲಗದ. ಬಳಿಕ ವಾಯುವಿಗೆ ಶ್ರೀ ಕೈಲಾಸದ ಮೇಲೆ ದಾಳಿ ಮಾಡಿದ. ವಾಯು ದೊಡ್ಡ ಬಿರುಗಾಳಿ ರೂಪದಲ್ಲಿ ಕೈಲಾಸದ ಮೇಲೆ ದಾಳಿ ಮಾಡ್ತಾನೆ. ಆದರೆ ಈ ಭೀಕರ ಯುದ್ಧಕ್ಕೆ ಹೆದರಿದ ದೇವಾನುದೇವತೆಗಳು ಶಿವನ ಮೊರೆ ಹೋಗ್ತಾರೆ. ಈ ವೇಳೆ ಶಿವನು ಮತ್ತೊಂದು ಕೈಲಾಸವನ್ನ ದಕ್ಷಿಣದಲ್ಲಿ ನಿರ್ಮಿಸುವಂತೆ ಸೂಚಿಸ್ತಾನೆ. ಅದರಂತೆ ಶಿವನು ಶ್ರೀಲಂಕಾದಲ್ಲಿ ಬಂದು ನೆಲೆಸ್ತಾನೆ. ಹಾಗಾಗಿ ಇದನ್ನ ದಕ್ಷಿಣ ಕೈಲಾಸವೆಂದೇ ಕರೀತಾರೆ. ಆದಿಶೇಷನು ತನ್ನ ಸಾವಿರ ಹೆಡೆಗಳಲ್ಲಿ ಮೂರು ಹೆಡೆಯನ್ನ ಮಾತ್ರ ಮೇಲಕ್ಕೆ ಎತ್ತದ. ಇದನ್ನ ಶಿವ ಆಲಿಸ್ತಾನೆ. ವಾಯು ಕೈಲಾಸ ಪರ್ವತದ ಮೂರು ಶಿಖರಗಳ ಮೇಲೆ ಬೀಸಿದ. ಆ ಮೂರು ಶಿಖರಗಳು ಈ ತೊಂಡೈನಾಡಿನಲ್ಲಿ ಬಂದು ಬಿತ್ತು. ಈ ಶಿಖರಗಳು ಕೋಜಿನಾಡು ಅಂದರೆ ಈಗಿನ ತಿರುಚಿರುಪಳ್ಳಿ, ಮತ್ತು ಈಜನಾಡು ಅಂದರೆ ತ್ರಿಂಕೋಮಲೈ, ಮತ್ತೊಂದು ತಿರುಕ್ಕೋನಮಲೈ ಎಂಬ ಸ್ಥಳಗಳಲ್ಲಿ ಶ್ರೀಲಂಕಾದಲ್ಲಿ ಬಂದು ಬೀಳುತ್ತೆ. ಈಗಿನ ಮೂರನೇ ಬೆಟ್ಟ ತಿರುಕೋನಮಲೈಯು ಹಿಮಾಲಯದ ಕೈಲಾಸ ಪರ್ವತದ ಒಂದೇ ರೇಖಾಂಶದಲ್ಲಿರುವುದು ಈ ಸ್ಥಳಕ್ಕಿರುವ ಶಕ್ತಿ ಹಾಗೂ ಮಹತ್ವವನ್ನ ದೃಢಪಡಿಸುತ್ತೆ. ಮತ್ತೊಂದು ದಂತಕಥೆಯ ಪ್ರಕಾರ ಶಂಕರಿದೇವಿ ದೇವಾಲಯದ ಇತಿಹಾಸಕ್ಕೆ ಅಸುರ ಕೇತು ಕೂಡ ಪ್ರಮುಖ ಕಾರಣ. ಕ್ಷೀರಸಾಗರವನ್ನ ಮತಿಸುವ ಮೂಲಕ ಕಳ್ಳದಾರಿಯಲ್ಲಿ ಅಮೃತವನ್ನ ನುಂಗಿದ ಕೇತುವನ್ನ ವಿಷ್ಣು ಸುದರ್ಶನ ಚಕ್ರ ಬಿಟ್ಟು ತಲೆಯನ್ನ ಕತ್ತರಿಸ್ತಾನೆ. ಇದರಿಂದ ಕೇತುವು ತಲೆಯಿಲ್ಲದೆ ಅಲೆದಾಡ ತೊಡಗುತ್ತಾನೆ. ನಂತರ ಬ್ರಹ್ಮನು ಕರುಣಿಸಿ ಅವನನ್ನ ರಾಹು ಮತ್ತು ಕೇತುವಿನ ಗ್ರಹಗಳಿಗೆ ವರ್ಗಾಯಿಸಿದ. ಇದರಿಂದ ಕೇತುವು ತನ್ನ ಪಾಪ ವಿಮೋಚನೆಗಾಗಿ ಕೇತೀಶ್ವರಂ ಎಂಬ ಸ್ಥಳಕ್ಕೆ ಬರ್ತಾನೆ. ನಂತರ ಇಲ್ಲಿಯೇ ಶಿವನನ್ನ ಪೂಜಿಸಿ ಪ್ರಾರ್ಥಿಸಿ ಮೋಕ್ಷವನ್ನ ಪಡೆದನೆಂದು ಸ್ಥಳ ಪುರಾಣ ಕೂಡ ಹೇಳುತ್ತೆ. ಬೆಟ್ಟದ ಮೇಲಿರುವ ಬಿಲ್ವ ಮರವು ಬಂಡೆಯ ಅಂಚಿನಲ್ಲಿ ನಿಂತಿದೆ. ಈ ಮರದ ಕೆಳಗೆ ಶ್ರೀರಾಮನು ಲಂಕೆಗೆ ಬಂದಿದ್ದಾಗ ಧ್ಯಾನ ಮಾಡುತ್ತಿದ್ದನಂತೆ. ತ್ರಿಂಕೋಮಲಿಗೆ ಹೋಗುವ ರಸ್ತೆಯಲ್ಲಿ ಕನ್ನಾಯಿ ಬಿಸಿ ನೀರಿನ ಬುಗ್ಗೆ ಸಿಗುತ್ತೆ. ಇಲ್ಲಿ ಸ್ನಾನ ಮಾಡಿದರೆ ಶಂಕರಿ ಮಾತೆಯ ಆಶೀರ್ವಾದ ಲಭಿಸುತ್ತೆ ಎಂದು ನಂಬಿಕೆ ಇದೆ. ಹೀಗೆ ಸಾವಿರಾರು ವರ್ಷಗಳ ಹಿಂದೆಯೇ ದಟ್ಟಾರಣ್ಯದಲ್ಲಿರುವ ಈ ಪುಣ್ಯಕ್ಷೇತ್ರವನ್ನ ಚೋಳರು, ಪಾಂಡ್ಯರು, ಚಾಲುಕ್ಯರು, ವಿಜಯನಗರದ ಅರಸರು ಸಂರಕ್ಷಿಸಿದ್ರು. ಆದರೆ ಯಾವಾಗ ವಿದೇಶಿಗರ ಹೊಟ್ಟೆ ಬಾಕತನಕ್ಕೆ, ಹಿತಶತ್ರುಗಳ ಪಿತೂರಿಗೆ ಭಾರತ ಬಲಿಯಾಯಿತೋ, ಅಂದಿಗೆ ಸಹಸ್ರಾರು ವರ್ಷಗಳ ಐತಿಹ್ಯ ಹೊಂದಿರೋ ಪುಣ್ಯಕ್ಷೇತ್ರಗಳು ಭೀಕರ ದಾಳಿಗೊಳಗಾದವು. ಶಕ್ತಿ ಅನ್ನೋದು ಇಂದಿಗೂ ಅವೆಲ್ಲವನ್ನ ಕಾಪಾಡಿಕೊಂಡು ಬಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ಉದಾಹರಣೆ ಮತ್ತೊಂದಿಲ್ಲ. ಈ ಭೂಮಿಯನ್ನ ನಾಶಪಡಿಸಿದಷ್ಟು ಸಮೃದ್ಧವಾಗಿ ಮೇಲೆದ್ದು ನಿಲ್ಲುತ್ತೆ. ಅದು ಸನಾತನ ಧರ್ಮಕ್ಕಿರೋ ತಾಕತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.